ನೋವಿನಿಂದ ಬಳಲುತ್ತಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನಡೆದಿದೆ. ನೆಚ್ಚಿನ ನಟನಿಗೆ ಆಪರೇಷನ್ ಅಂದಾಗ ಗಾಬರಿಗೊಂಡಿದ್ದ ಅಭಿಮಾನಿಗಳು ಈಗ ನಿಟ್ಟಿಸಿರು ಬಿಟ್ಟಿದ್ದಾರೆ. ಆದರೆ ಈ ಮಧ್ಯೆಯೇ ಫ್ಯಾನ್ಸ್ಗೆ ಒಂದು ಬೇಸರದ ಸಂಗತಿ ಇದೆ. ಡೆವಿಲ್ ಚಿತ್ರಕ್ಕಾಗಿ ತುದಿಗಾಲಲ್ಲಿ ಕಾಯ್ತಿದ್ದ ಅಭಿಮಾನಿಗಳಿಗೆ ಆತಂಕವೊಂದು ಶುರುವಾಗಿದೆ. ಕಾಟೆರಾಯ್ ಯಶಸ್ಸಿನ ಮೂಲಕ ದಚ್ಚು ಮತ್ತೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನೋದು ಪ್ರೂವ್ ಮಾಡಿದ್ದಾರೆ. ಕಾಟೆರಾ ಗೆದ್ದ ಬಳಿಕ ದರ್ಶನ್ ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗೆ ಡೆವಿಲ್ ಚಿತ್ರದ ಫೈಟಿಂಗ್ ಶೂಟಿಂಗ್ನಲ್ಲಿ ದಚ್ಚು ಎಡಗೈಗೆ ಗಾಯವಾಗಿತ್ತು. ಕೈ ನೋವಲ್ಲೇ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು. ಅದರಲ್ಲೂ ಸುಮಲತಗಾಗಿ ಆಪರೇಷನ್ ಮುಂದೂಡಿ ಮಂಡ್ಯಕ್ಕೆ ಆಗಮಿಸಿದ್ರು. ಸದ್ಯ ದರ್ಶನ್ಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನಡೆದು ಆಸ್ಪತ್ರೆಯಿಂದ ಮನೆಗೆ ತೆರಳಿದ್ದಾರೆ. ಆದರೆ ವೈದ್ಯರು ನಟನಿಗೆ ಕೆಲ ಷರತ್ತುಗಳನ್ನ ಹಾಕಿದ್ದಾರಂತೆ. ಹೌದು, ದರ್ಶನ್ ಕೈ ಮೂಳೆಗೆ ಪೆಟ್ಟಾಗಿದ್ರಿಂದ ಆಪರೇಷನ್ಗೆ ಒಳಗಾಗಬೇಕಾಯ್ತು. ಶಸ್ತ್ರಚಿಕಿತ್ಸೆ ಬಳಿಕ ವೈದ್ಯರು ಸಂಪೂರ್ಣ ವಿಶ್ರಾಂತಿ ಪಡೆಯುವಂತೆ ಸಲಹೆ ನೀಡಿದ್ದಾರೆ. ಒಂದು ತಿಂಗಳಾದರೂ ಕಂಪ್ಲೀಟ್ ಆಗಿ ವಿಶ್ರಾಂತಿ ಪಡೆಯಲೇಬೇಕು ಅಂತ ಹೇಳಿದ್ದಾರಂತೆ. ಹೀಗಾಗಿ ನಟ ದರ್ಶನ್ ಒಂದು ತಿಂಗಳು ಡೆವಿಲ್ ಸಿನಿಮಾ ಶೂಟಿಂಗ್ನಿಂದ ದೂರವಿರುವ ಸಾಧ್ಯತೆ ಇದೆ. ಒಂದು ವೇಳೆ ಡೆವಿಲ್ ಚಿತ್ರೀಕರಣ ತಡವಾದರೆ ಸಿನಿಮಾ ಬಿಡುಗಡೆ ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ. ಇನ್ನು ದರ್ಶನ್ ಆಪ್ತ ಮೂಲಗಳಿಂದ ಸಿಕ್ಕ ಮಾಹಿತಿ ಪ್ರಕಾರ ದರ್ಶನ್ ಡೆವಿಲ್ ಸಿನಿಮಾಗೆ ಶೂಟಿಂಗ್ ಮಾಡುವಾಗ ಫೈಟಿಂಗ್ ಸೀನ್ ವೇಳೆ ಕೆಳಗಡೆ ಸ್ಲಿಪ್ ಆಗಿ ಬಿದ್ರಂತೆ. ಈ ವೇಳೆ ಎಡಗೈಗೆ ಪೆಟ್ಟಾಗಿದೆ. ಮೂಳೆ ಮತ್ತೆ ಮಾಂಸಖಂಡಕ್ಕೆ ಏಟಾಗಿರೋ ಕಾರಣಕ್ಕೆ ಆಪರೇಷನ್ ನಡೆದಿದೆ. ವೈದ್ಯರು ಕಡಿಮೆ ಅಂದ್ರೂ ಒಂದು ತಿಂಗಳು ರೆಸ್ಟ್ ಮಾಡಲೇಬೇಕು ಅಂತ ಹೇಳಿದ್ದಾರಂತೆ. ಒಟ್ನಲ್ಲಿ ದಚ್ಚು ಬೇಗ ಗುಣಮುಖರಾಗ್ಲಿ ಅಂತ ಹಾರೈಸ್ತಿರೋ ಅಭಿಮಾನಿಗಳಿಗೆ ಡೆವಿಲ್ ತಡವಾಗುತ್ತಾ ಅನ್ನೋ ಚಿಂತೆ ಕೂಡ ಕಾಡಿದೆ.